ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಾವು ತಮ್ಮ ಎಲ್ಲ ಕೃಷಿ ಚಟುವಟಿಕೆಗಳನ್ನು ಸಾಂಗವಾಗಿ ನಿರಾತಂಕವಾಗಿ ನಡೆಸ್ಕೊಂಡು ಹೊಂಟೀರಿ ಅಂಥೇಳಿ ಅನ್ನಿಸ್ತದ. ಕಳೆದ ಅನೇಕ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ವಾತಾವರಣದೊಳಗೆ ಅಂತಹ ಏರುಪೇರುಗಳಿಲ್ಲ, ಪ್ರಸನ್ನದಾಯಕವಾದಂತಹ ವಾತಾವರಣ, ಒಳ್ಳೆ ಬಿಸಿಲಿನ ಸನ್ನಿವೇಶ ಇದೆ, ಮತ್ತೆ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಅದ ಅಂತ ಹೇಳಿ ಹೇಳಬಹುದು. ಏನು, ನಾವು ಕೊಯ್ಲಿನ ನಂತರದ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀವಿ, ಅದಕ್ಕೆ ಸಾಥ್ ಕೊಡುವಂತಹ ಒಂದು ವಾತಾವರಣ ಇತ್ತು ಅಂತಂದ್ರೆ ನಮ್ಮ ಎಲ್ಲ ಕೆಲಸಗಳು ಚಿಂತೆ ಇರಲಾರದೆ ಮುಕ್ತವಾಗಿ ನಾವು ಮಾಡ್ಕೊಂಡು ಹೋಗುವುದಕ್ಕೆ ಅನುಕೂಲ ಆಗ್ತದ. ಅಂತಹ ಸನ್ನಿವೇಶ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಇರುವುದು ಒಂದು ಸಂತೋಷದ ವಿಚಾರ, ಸಮಾಧಾನದ ವಿಚಾರ ಅಂತ ಹೇಳಿ ಹೇಳಬಹುದು. ತಾವು ದಿನನಿತ್ಯದ ಚಟುವಟಿಕೆಗಳನ್ನ ಮಾಡ್ತಾ ಇರ್ತೀರಿ, ಅದರ ಜೊತೆಗೆ ಮುಂದಿನ ವಿಚಾರಗಳನ್ನ ಕೂಡ ನಾವು ಮಾಡಬೇಕಾಗ್ತದೆ, ಯೋಜನೆಗಳನ್ನ ಮಾಡಬೇಕಾಗ್ತದೆ. ಈ ಸಮಯದೊಳಗೆ ಸ್ವಲ್ಪ ಇಂಥ ಒಂದು ನಿರ್ಭಯವಾದಂತಹ ವಾತಾವರಣ ಇತ್ತು ಅಂತಂದ್ರೆ ಸ್ವಲ್ಪ ನಮ್ಮ ಮನಸ್ಸು ಕೂಡ ಒತ್ತಡದೊಳಗೆ ಇರುವುದಿಲ್ಲ. ಹೀಗಾಗಿ ಬೇರೆ ಬೇರೆ ಯೋಚನೆಗಳನ್ನ ಮಾಡೋದಕ್ಕೆ ಒಂದು ವೇದಿಕೆ ಸಿದ್ಧ ಆಗ್ತದೆ ಮನಸ್ಸಿನೊಳಗೆ. ಇಂಥ ಒಂದು ಸಂದರ್ಭದೊಳಗೆ ನಾವು ಮುಂದೆ ಏನು ಮಾಡಬಹುದು, ಏನು ಬದಲಾವಣೆಗಳನ್ನ ನಮ್ಮ ಕೃಷಿ ಒಳಗೆ ಮಾಡಿಕೊಳ್ಬಹುದು, ಏನು ಹೊಸದನ್ನ ನಾವು ಅಳವಡಿಸಿಕೊಳ್ಬಹುದು, ಏನು ಹೊಸ ವಿಚಾರದವ, ಏನು ತಂತ್ರಜ್ಞಾನ ಹೊಸದಿದೆ, ಇದನ್ನೆಲ್ಲ ನಾವು ಕುಳಿತು ವಿಚಾರ ಮಾಡೋದಕ್ಕೆ, ವಿನಿಮಯ ಮಾಡಿಕೊಳ್ಳೋದಕ್ಕೆ, ಮತ್ತು ಅವುಗಳ ಲಭ್ಯತೆ ಕುರಿತು ಕೂಡ ಬಹಳಷ್ಟು ಚಿಂತನೆಗಳನ್ನು ಮಾಡಿ ನಮ್ಮ ಕೃಷಿ ಒಳಗೆ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರುವಂತಹ ಒಂದು ಸನ್ನಿವೇಶ ಈ ಸಂದರ್ಭದೊಳಗೆ ಅದ ಅಂತ ಹೇಳಿ ಹೇಳ್ಬೋದು. ಅದಕ್ಕೆ ಈ ನಿಟ್ಟಿನೊಳಗೆ ರೈತ ಬಾಂಧವರು ತಾವು ವಿಚಾರ ಮಾಡಬೇಕು. ಯಾವತ್ತೂ ನಾವು ಒಂದೇ ಲೆಕ್ಕವನ್ನು ಇಟ್ಟುಕೊಂಡು ಕೂಡಬಾರದು, ಬೇರೆ ಬೇರೆ ಪರ್ಯಾಯವಾದಂತಹ ವಿಧಾನಗಳನ್ನು ಅನುಸರಿಸಿ ಯಾವ ರೀತಿ ನಾವು ಕಡಿಮೆ ಖರ್ಚಿನೊಳಗೆ ಅಥವಾ ಕಡಿಮೆ ಶ್ರಮವನ್ನು ಹಾಕಿ ಒಂದು ಹೆಚ್ಚಿನ ಲಾಭವನ್ನು ಮಾಡಿಕೊಳ್ಬಹುದು. ಲಾಭ ಅಂತಂದ್ರೆ ದುಡ್ಡಿನ ರೂಪದೊಳಗೆ ಅಷ್ಟೇ ಲಾಭ ಅಲ್ಲ, ಲಾಭ ಅದು ಎಲ್ಲ ದೃಷ್ಟಿಯಿಂದಲೂ ಆಗಿರ್ಬೋದು. ತಂತ್ರಜ್ಞಾನದ ದೃಷ್ಟಿಯಿಂದ ಆಗಿರ್ಬೋದು, ಪರಿಸರದ ದೃಷ್ಟಿಯಿಂದ ಆಗಿರ್ಬೋದು, ಇಳುವರಿಯ ದೃಷ್ಟಿಯಿಂದ ಆಗಿರ್ಬೋದು, ಮಣ್ಣು ಮತ್ತು ನೀರಿನ ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು, ಹಿಂಗೆ ಬೇರೆ ಬೇರೆ ರೂಪದೊಳಗೆ ನಮಗೆ ಲಾಭ ಕಾಣಿಸ್ತದೆ. ಅಂಥ ಲಾಭಗಳನ್ನು ನಾವು ಪಡೆಯುವುದಕ್ಕೆ ನಮ್ಮ ಮನಸ್ಸನ್ನು ಯಾವತ್ತೂ ಓಪನ್ ಆಗಿಟ್ಟಿರಬೇಕು, ತೆರೆದಿಟ್ಟಿರಬೇಕು, ನಮ್ಮ ಕಿವಿಗಳನ್ನು ಕಣ್ಣುಗಳನ್ನು ತೆರೆದಿಟ್ಟಿರಬೇಕು. ಹೊಸ ಏನು ವಿಷಯ ಕಾಣಿಸ್ತದೆ ಅದರೊಳಗೆ ನಾವು ಏನದಪ್ಪ ನಮಗೆ ಅನುಕೂಲ ಆಗುವಂಥದ್ದು ಅನ್ನೋದನ್ನು ಕಂಡುಹಿಡಿಯುವಂಥ ಒಂದು ವಿಚಾರ ನಮ್ಮ ಮನಸ್ಸಿನೊಳಗೆ ಯಾವತ್ತೂ ಇರಬೇಕು. ನಮ್ಮ ಸುತ್ತಮುತ್ತಲು ಅನೇಕ ಬದಲಾವಣೆಗಳು ಆಗ್ತಾ ಇರ್ತಾವ. ವಿಶೇಷವಾಗಿ ನಮ್ಮ ವಿಜ್ಞಾನಿಗಳು ಮತ್ತು ಸರ್ಕಾರ ಬಹಳ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡು ರೈತರಿಗೆ ಅನುಕೂಲ ಆಗುವಂತಹ ಯೋಜನೆಗಳನ್ನಾಗಲಿ ತಂತ್ರಜ್ಞಾನಗಳನ್ನಾಗಲಿ ಕೊಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇರ್ತಾರೆ. ಅಂಥ ಒಂದು ವಿಚಾರ ಅಂತಂದ್ರೆ ನಮ್ಮ ಬಾಹ್ಯಾಕಾಶ ಸಂಸ್ಥೆಯ ವಿಜ್ಞಾನಿಗಳು ಉಪಗ್ರಹಗಳನ್ನು ಸಿದ್ಧ ಮಾಡಿ ಅವುಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಿ ಪೃಥ್ವಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಪೃಥ್ವಿಯ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಮತ್ತು ವಾತಾವರಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಅಧ್ಯಯನ ಮಾಡೋದಕ್ಕೆ ಅಂಥ ಉಪಗ್ರಹಗಳನ್ನು ಬಳಸಿಕೊಳ್ತಾ ಇರುವುದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಇಲ್ಲಿ ತನಕ ಅನೇಕ ಅನೇಕ ಉಪಗ್ರಹಗಳು ನಮ್ಮ ಕೃಷಿಗೆ ಅನುಕೂಲಕರವಾಗಿ ಪರಿಣಮಿಸಿದಂಥವು. ಅದರಿಂದ ತಾವು ಇಲ್ಲಿ ತನಕನೂ ಅನುಕೂಲಗಳನ್ನು ಮಾಡ್ಕೋತು ಬಂದಿರಿ, ಅದರ ಲಾಭಗಳು ತಮಗೆ ತಟ್ತಾ ಇರುವುದು. ಈ ಮಾಧ್ಯಮಗಳ ಮೂಲಕ ತಮಗೇನು ಮಾಹಿತಿ ಸಿಗ್ತಾ ಇದೆ ಅದೆಲ್ಲ ಉಪಗ್ರಹಗಳ ಒಂದು ವರ ಅಂತ ಹೇಳಿ ಹೇಳ್ಬೋದು. ಇಂಥದ್ದೇ ಒಂದು ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಮತ್ತು ದೃಢವಾಗಿ ಆಗಿದೆ. ಭಾರತದ ಇಸ್ರೋ ಸಂಸ್ಥೆ ಮತ್ತು ಅಮೆರಿಕದ ನಾಸಾ ಸಂಸ್ಥೆಗಳು ಜಂಟಿಯಾಗಿ ಒಂದು ಅತ್ಯದ್ಭುತವಾದಂಥ ಅತ್ಯಾಧುನಿಕವಾದಂಥ ಉಪಗ್ರಹವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದರ ಹೆಸರು ನಿಸಾರ್ ಅಂತ ಹೇಳಿ. ಸುಮಾರು ಒಂದು 10 ವರ್ಷ ಈ ಎರಡು ಸಂಸ್ಥೆಗಳು ಈ ನಿಸಾರ್ ಉಪಗ್ರಹದ ಮೇಲೆ ಕೆಲಸ ಮಾಡ್ಯವ, ಅದು ಸಿದ್ಧ ಆಗಿದೆ. ಅಂಥ ಒಂದು ನಿಸಾರ್ ಉಪಗ್ರಹ ನಮ್ಮ ಬೆಂಗಳೂರಿಗೆ ಕೂಡ ಬಂದಿದೆ. ಈ ನಿಸಾರ್ ಉಪಗ್ರಹದ ಬಗ್ಗೆ ತಮಗೆ ಒಂದಿಷ್ಟು ಮಾಹಿತಿ ಕೊಡಬೇಕು ಅಂತ ಅನ್ನಿಸ್ತು. ಯಾಕಪ್ಪ ಅಂತಂದ್ರೆ ಇದು ನೇರವಾಗಿ ತಮಗೆ ಸಂಬಂಧಪಟ್ಟಂತಹದ್ದು, ರೈತರಿಗೆ ಸಂಬಂಧಪಟ್ಟಂತಹದ್ದು, ಮತ್ತು ರೈತರಿಗೆ ಏನು ಹವಾ ಮುನ್ಸೂಚನೆಗಳು ಬೇಕು ಅಂತ ಹವಾ ಮುನ್ಸೂಚನೆಗಳು ಮತ್ತು ವಾತಾವರಣದ ಏರುಪೇರುಗಳ ಮೇಲೆ ಈ ನಿಸಾರ್ ಉಪಗ್ರಹ ಬಹಳ ಕರಾರವಕವಾದಂತಹ ಒಂದು ಮಾಹಿತಿಯನ್ನ ಕೊಡ್ತದ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಮಾತು ಇದೆ. ಈ ನಿಸಾರ್ ಉಪಗ್ರಹ ಭೂಮಿಯೊಳಗೆ ಬದಲಾಗ್ತಾ ಇರುವಂತಹ ಪರಿಸರ ವ್ಯವಸ್ಥೆ, ಸಮುದ್ರ ಮಟ್ಟದೊಳಗೆ ಏರಿಕೆ, ಅಂತರ್ಜಲ ಮಟ್ಟಗಳ ಕುಸಿತ, ಸುನಾಮಿ ಮತ್ತು ಜ್ವಾಲಾಮುಖಿ ಸ್ಫೋಟಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು SUV ಕಾರ್ ನೋಡಿರಲ್ಲ ನೀವು,
ಸ್ಪೋರ್ಟ್ಸ್ ಯುಟಿಲಿಟಿ ಕಾರು. ಆ ಕಾರಿನಷ್ಟು ಈ ಉಪಗ್ರಹ ದೊಡ್ಡದಿರ್ತದೆ. ಜಂಟಿಯಾಗಿ 2014 ನಾಸಾ ಮತ್ತು ಇಸ್ರೋ ಸಂಸ್ಥೆಗಳು ಈ ಒಂದು ಉಪಗ್ರಹವನ್ನ ಮಾಡೋದಕ್ಕೆ ಅಣಿಯಾಗಿದ್ದು ಮತ್ತು ಅದನ್ನ ಯಶಸ್ವಿಯಾಗಿ ಈಗ ಪೂರೈಸಿದ್ದಾರೆ. ಈ ಉಪಗ್ರಹ ಪ್ರತಿ 12 ದಿವಸಕ್ಕೊಮ್ಮೆ ಭೂಮಿಯನ್ನ ಸುತ್ತುತ್ತದೆ. ಸರಾಸರಿ 6 ದಿನಗಳಿಗೆ ಒಮ್ಮೆ ಭೂಮಿಯ ಮೇಲ್ಮೈಯನ್ನ ಅವಲೋಕಿಸ್ತದೆ. 3 ವರ್ಷ ಇದು ಕಕ್ಷೆಯೊಳಗಿರ್ತದೆ ಮತ್ತು 3 ವರ್ಷ ತನ್ನ ಕೆಲಸವನ್ನ ಅದು ಮಾಡ್ತದೆ. ಭಾರತ ಮತ್ತು ಅಮೆರಿಕದ ವಿಶಾಲವಾದಂತಹ ಭೂಪ್ರದೇಶ, ಭೂಮಿಯ ಮೇಲ್ಪದರ, ಘನೀಕೃತ ರೂಪದಲ್ಲಿರುವಂತಹ ನೀರು, ಸಮುದ್ರದಲ್ಲಿನ ಮಂಜುಗಡ್ಡೆಗಳು, ಹೆಪ್ಪುಗಟ್ಟಿದಂತಹ ನದಿಗಳು, ನೀರ್ಗಲ್ಲುಗಳು ಮತ್ತು ಹಿಂದೂ ಮಹಾಸಾಗರದ ಮೇಲೆ ಈ ಉಪಗ್ರಹ ಕಣ್ಣು ಇಡ್ತದೆ. ಈ ಉಪಗ್ರಹ ತನ್ನಲ್ಲಿರುವಂತಹ ಸುಧಾರಿತ ರೇಡಾರ್ ವ್ಯವಸ್ಥೆಯಿಂದ ಪ್ರತಿ ತಿಂಗಳು 4-6 ಸಲ ಭೂಮಿ ಮತ್ತು ಮಂಜುಗಡ್ಡೆಗಳ ಸಾಂದ್ರತೆಯನ್ನು ಅದು ಪರಿಶೀಲನೆ ಮಾಡುತ್ತದೆ. ಅದರ ಚಿತ್ರಗಳನ್ನು ನಮಗೆ ಕಳಿಸ್ತದೆ. ಭೂಮಿಯ ಬದಲಾಗ್ತಾ ಇರುವಂತಹ ವಾತಾವರಣ ಮತ್ತು ಭೂಮಿಯ ಇತರೆ ಪದರಗಳ ಕುರಿತು ಹೆಚ್ಚಿನ ರೀತಿಯೊಳಗೆ ಅರ್ಥ ಮಾಡಿಕೊಳ್ಳೋದಕ್ಕೆ, ಅಧ್ಯಯನ ಮಾಡಿಕೊಳ್ಳೋದಕ್ಕೆ, ಜಾಗತಿಕ ಹವಾಮಾನದ ಬದಲಾವಣೆಗಳಿಂದ ಏನೇನು ಅಪಾಯಗಳು ಕಾದವ ಅನ್ನುವಂಥ ಅಧ್ಯಯನ ಮಾಡುವುದಕ್ಕೆ ಸಹಿತ ಈ ನಿಸಾರ್ ಅನ್ನುವಂತಹ ಉಪಗ್ರಹ ಅನುಕೂಲ ಮಾಡಿಕೊಡುತ್ತದೆ. ನಿಸಾರ್ ಅಂದ್ರೆ ಈ ಹೆಸರನ್ನ ಯಾಕಿಟ್ಟಾರ ಅಂತಂದ್ರೆ, ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನುವಂಥದ್ದು ಇದು ಇಂಗ್ಲಿಷ್ನೊಳಗ ಇರುವಂತಹ ಹೆಸರು. ಇದ್ರದ್ದು ಇದನ್ನೇ ಶಾರ್ಟ್ ನೊಳಗ ನಿಸಾರ್ ಅಂತ ಹೇಳಿ ಅದನ್ನ ಕರೆದಾರ. ಈ ನಿಸಾರ್ ಉಪಗ್ರಹದಿಂದ ನಮ್ಮ ಇಸ್ರೋದ ಬತ್ತಳಿಕೆಗೆ ಮತ್ತೊಂದು ಅತ್ಯಾಧುನಿಕವಾದಂತಹ ಉಪಗ್ರಹ ಸೇರ್ಕೊಂಡಾಗಿದೆ. ಮತ್ತು ನಮ್ಮ ರೈತರಿಗೆ ಕೂಡ ಇದರಿಂದ ಸಾಕಷ್ಟು ಅನುಕೂಲಗಳು ಮುಂದಿನ ದಿನಗಳಲ್ಲಿ ಒದಗಿ ಬರ್ತಾ ಇದ್ದಾವೆ. ಉಪಗ್ರಹಗಳಂತೂ ಆಯಿತು. ಇನ್ನು ನಮ್ಮ ಡಿಜಿಟಲ್ ಕೃಷಿ ಕಡೆ ಕೂಡ ನಾವು ನೋಡಬೇಕಾಗಿದೆ ಇವತ್ತಿನ ದಿವಸ. ಯಾಕಪ್ಪ ಅಂತಂದ್ರೆ, ಈ ಡಿಜಿಟಲ್ ಮಾಧ್ಯಮವನ್ನು ನಾವು ನಮ್ಮ ಕೃಷಿ ಜೀವನದೊಳಗೆ ಅಳವಡಿಸಿಕೊಂಡ್ರೆ ಅದರಿಂದ ಅತ್ಯುತ್ತಮವಾದಂತಹ ಗುಣಮಟ್ಟದ ನಾವು ಉತ್ಪಾದನೆಯನ್ನು ಮಾಡಿಕೊಳ್ಳಬಹುದಾಗಿದೆ. ನಮ್ಮಲ್ಲಿರುವಂತಹ ಸಂಪನ್ಮೂಲಗಳೇನದವ ಅವುಗಳನ್ನು ಕ್ಲುಪ್ತ ಕಾಲಕ್ಕೆ ಸೂಕ್ತ ರೀತಿಯೊಳಗೆ, ಅತ್ಯಂತ ಸಮರ್ಥ ರೀತಿಯೊಳಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗ ಮಾಡಿಕೊಂಡು ಪರಿಸರ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಲ್ಲಿ ಬಹಳಷ್ಟು ಅನುಕೂಲಕರವಾದಂತಹ ಒಂದು ಸನ್ನಿವೇಶ ಈ ಡಿಜಿಟಲ್ ಕೃಷಿಯಿಂದ ಆಗ್ತದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಡಿಜಿಟಲ್ ಅಂತಂದ್ರೆ ಈಗಾಗಲೇ ತಾವು ಅದನ್ನ ಸಾಕಷ್ಟು ಜನ ಉಪಯೋಗ ಮಾಡ್ತಾ ಇದ್ದೀರಿ. ಮೊಬೈಲ್ನೊಳಗೆ ನಾವೇನು ಆ್ಯಪ್ಗಳನ್ನ ಬಳಸ್ತಾ ಇದ್ದೀವಿ. ಇಂಥದ್ದೇ ಉಪಕರಣಗಳು ನಮ್ಮ ಹೊಲದೊಳಗೂ ಸಹಿತ ಸ್ಥಾಪನೆ ಮಾಡಿ ಅವುಗಳ ಮೂಲಕವಾಗಿ ನೀರಿನ ಒಂದು ಅಂಶ ಎಷ್ಟಿದೆ, ಗಾಳಿ ಒಳಗ ನೀರಿನ ಅಂಶ ಎಷ್ಟಿದೆ, ಮಣ್ಣಿನೊಳಗೆ ನೀರಿನ ಅಂಶ ಎಷ್ಟಿದೆ, ಎಷ್ಟು ಉಷ್ಣತೆ ಇದೆ, ಇವೆಲ್ಲ ಮಾಹಿತಿಯನ್ನ ನಿಖರವಾಗಿ ನಾವು ಪಡ್ಕೊಂಡು ಅದಕ್ಕೆ ಸೂಕ್ತವಾಗಿ ನಾವು ಎಷ್ಟು ಸಂಪನ್ಮೂಲಗಳನ್ನ ಪೂರೈಕೆ ಮಾಡಬೇಕಾಗ್ತದೆ ಅಂದ್ರೆ ಅದು ನೀರಿರ್ಬಹುದು, ರಸಗೊಬ್ಬರಗಳಿರ್ಬಹುದು, ಔಷಧಿಗಳಿರ್ಬಹುದು, ಇಂಥವು ಏನು ನಾವು ಒಳಸುರಿಗಳಿರ್ತಾವ, ಇನ್ಪುಟ್ಸ್ ಇರ್ತಾವ, ಅವುಗಳನ್ನ ಬೆಳೆಗಳಿಗೆ ಸರಬರಾಜು ಮಾಡುವುದಕ್ಕೆ ಬಹಳಷ್ಟು ಅನುಕೂಲ ಒದಗಿಸುವಂತಹದ್ದು ಈಗ ಕೂಡ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಬಹುತೇಕ ಮಟ್ಟದೊಳಗೆ ನಾವು ಎಷ್ಟು ಪ್ರಮಾಣದೊಳಗೆ ಬೇಕೋ ಅಷ್ಟು ಪ್ರಮಾಣದೊಳಗೆ ಕೊಡ್ತಾ ಇಲ್ಲ. ಹಿಂಗಾಗಿ ಕೆಲವೊಂದು ಕಡೆ ಕೊರತೆಗಳಾಗ್ತಾವ. ಇನ್ನು ಕೆಲವು ಕಡೆ ಹೆಚ್ಚಿನ ಸಂದರ್ಭದೊಳಗೆ ನಾವು ಹೆಚ್ಚಾಗಿ ರಸಗೊಬ್ಬರಗಳನ್ನ ಕೊಡುವುದಾಗ್ಲಿ ಅಥವಾ ಪೋಷಕಾಂಶಗಳನ್ನ ಹೆಚ್ಚಿಗೆ ಪ್ರಮಾಣದೊಳಗೆ ಕೊಡುವುದಾಗ್ಲಿ ಇಂಥ ಕೆಲಸಗಳು ನಮ್ಮಿಂದ ಆಗ್ತಾ ಇರ್ತಾವ. ಯಾವಾಗ ನಾವು ಈ ಕಂಪ್ಯೂಟರ್ಗಳನ್ನ ಡಿಜಿಟಲ್ ಉಪಕರಣಗಳನ್ನ ಉಪಯೋಗ ಮಾಡುತ್ತಾ ಇರ್ತೀವಿ ಆ ಸಂದರ್ಭದೊಳಗೆ ನಾವು ಹೆಚ್ಚು ಕಡಿಮೆ ಆಗುವುದಕ್ಕೆ ಸಾಧ್ಯನೇ ಇಲ್ಲ. ಅಗದಿ ನಿಖರವಾದಂತಹ ಅಳತಿಯೊಳಗೆ ನಮಗೆ ಕೊಡುವುದಕ್ಕೆ ಅನುಕೂಲ ಆಗ್ತದೆ. ಇದರಿಂದ ನೋಡ್ರಿ, ನಿಖರವಾಗಿ ಕೊಟ್ಟಿರಪ್ಪ ಅಂತಂದ್ರೆ ಅದ್ರ ಮೇಲೆ ಏನು ಹೆಚ್ಚಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಅದು ಕಡಿಮೆ ಆಗಿಬಿಡ್ತೈತಿ. ಆಮೇಲೆ ಯಾವ ಸಮಯದೊಳಗೆ ಕೊಡಬೇಕು ಅದೇ ಸಮಯದೊಳಗೆ ನಾವು ಕೊಡ್ತಾ ಇರ್ತೀವಿ. ಹಿಂಗಾಗಿ ನಮ್ಮ ಇಳುವರಿಯ ಮಟ್ಟ ಕೂಡ ಹೆಚ್ಚಾಗ್ತದೆ. ಆಮೇಲೆ ಮುಖ್ಯವಾಗಿ ನಾವು ಮಣ್ಣನ್ನ ಏನು ನಮ್ಮ ಕೃಷಿಗಾಗಿ ಬಳಸ್ತಾ ಇದ್ದೀವಿ ಅಂತಹ ಮಣ್ಣಿನ ಆರೋಗ್ಯ ಒಳ್ಳೆ ರೀತಿಯಿಂದ ಉಳಿತದೆ. ಗಾಳಿಯ ವಾತಾವರಣದ ಒಂದು ಆರೋಗ್ಯ ಅದು ಕೂಡ ಕ್ಷೇಮವಾಗಿರ್ತದೆ ಅಂತ ಹೇಳಿ ಹೇಳ್ಬೋದು. ಅದಕ್ಕೆ ನಾವು ಈ ಒಂದು ಡಿಜಿಟಲ್ ಕೃಷಿ ಬಗ್ಗೆ ಅಂದ್ರೆ ಪ್ರಿಸಿಷನ್ ಫಾರ್ಮಿಂಗ್, ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ನಿಖರ ಕೃಷಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಖರವಾಗಿ ನಾವು ಒಳಸುರಿಗಳನ್ನ ಬಳಸಿ ಮಾಡುವಂತಹ ಒಂದು ಕೃಷಿಗೆ ನಿಖರ ಕೃಷಿ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅಂದಾಜು ಲೆಕ್ಕಗಳು ಇಲ್ಲಿ ಯಾವೂ ಇಲ್ಲ. ನಮಗೆ ಡಿಜಿಟಲ್ ಉಪಕರಣಗಳು ಏನ್ ಹೇಳ್ತಾವ ಅವು ಅಗದಿ ಕರಾರುವಾಕಾದಂತಹ ಮಾಹಿತಿಯನ್ನು ನಮಗೆ ನೀಡ್ತಾವ. ಎಷ್ಟು ಕೊರತೆ ಇದೆ, ಎಷ್ಟು ನಾವು ಸಪ್ಲೈ ಮಾಡಬೇಕು, ಎಷ್ಟು ಲೆಕ್ಕ ಆಗ್ತದೆ, ಇದನ್ನೆಲ್ಲ ಅವು ನಮಗೆ ಸೂಕ್ತ ಕಾಲಕ್ಕೆ ಹೇಳೋದ್ರಿಂದ ಅವುಗಳ ಮಾರ್ಗದರ್ಶನದೊಳಗೆ ನಾವು ಮುಂದುವರಿಯುವುದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಈ ಬಗ್ಗೆ ತಾವು ತಮ್ಮ ಸಮೀಪದ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡುವುದಕ್ಕೆ ಸಾಕಷ್ಟು ಅನುಕೂಲಗಳು ಈ ಸಮಯದೊಳಗೆ ತಮಗೆ ಸಿಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಸಮಯ ಇರೋದ್ರಿಂದ ಅಥವಾ ಸಮಯವನ್ನು ಮಾಡಿಕೊಂಡು ನೀವು ಈ ವಿಚಾರಗಳ ಬಗ್ಗೆ ತಜ್ಞರ ಜೊತೆಗೆ ವಿಚಾರ ವಿಮರ್ಶೆ ಮಾಡಿದ್ರಿ ಅಂತಂದ್ರೆ ಹೊಸ ಹೊಳಹುಗಳು ತಮಗೆ ಸಿಕ್ಕೇ ಸಿಗ್ತಾವ. ಮತ್ತು ನೀವು ಯಾವಾಗ ಇಂಥ ಹೊಸತನ ಅಳವಡಿಸಿಕೊಳ್ತಾ ಇರ್ತೀರಿ ಅವಾಗ ನಿಮಗೆ ಬಹಳ ಆನಂದಮಯವಾದಂತಹ ಒಂದು ಅನುಭವ ಆಗ್ತದೆ. ಹೌದಪ್ಪ, ಹೊಸ ವಿಷಯದ ಇದನ್ನ ನಾನು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡಿವಿ, ಇದರಿಂದ ನಾವು ಜಲ್ದಿ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಅದ ಅನ್ನುವಂಥ ಒಂದು ವಿಶ್ವಾಸ ತಮ್ಮಲ್ಲಿ ಒಡಮೂಡ್ತದೆ ಅನ್ನುವಂಥದ್ದು ನಮ್ಮ ಭಾವನೆ.
ಆತ್ಮೀಯರೇ, ನಮ್ಮಲ್ಲಿ ಅನೇಕರು ಪ್ರತಿಭಾಶಾಲಿಗಳಿರ್ತಾರೆ. ನಮ್ಮ ಯುವ ರೈತರು ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿವಿ, ಸಣ್ಣ ಸಣ್ಣ ಯಂತ್ರೋಪಕರಣಗಳನ್ನ ರೈತರು ತಯಾರು ಮಾಡ್ತಾ ಇದ್ದಾರೆ, ತಮ್ಮ ಕೃಷಿ ಒಳಗ ಅವುಗಳನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಯಾವಾಗ ನಮಗೆ ಅವಶ್ಯಕತೆ ಅನಿಸ್ತದ ಆ ಟೈಮ್ನೊಳಗ ನಾವು ನಮ್ಮ ಜಾಣತನವನ್ನ ಹೊರಗೆ ಹಚ್ಚಿ ಅಂತಹ ಉಪಕರಣಗಳನ್ನ ತಯಾರು ಮಾಡುವುದನ್ನ ನಾವು ನೋಡ್ತಾ ಇದ್ದೀವಿ. ಅವಶ್ಯಕತೆಯೇ ಸಂಶೋಧನೆಯ ತಾಯಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಅವಶ್ಯಕತೆ ಬಿತ್ತು ಅಂತಂದ್ರೆ ನಾವು ಅದಕ್ಕಾಗಿ ನಮ್ಮ ಸಮಯ ಕೊಡ್ತೀವಿ ಮತ್ತು ಹೊಸದೇನನ್ನಾದರೂ ಮಾಡೋದಕ್ಕೆ ಸಿದ್ಧರಾಗ್ತೀವಿ. ಅಂತಹ ಉಪಕರಣಗಳನ್ನ ನಮ್ಮ ಯುವಕರು ತಯಾರು ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ. ಯಾಕಪ್ಪ ಅಂತಂದ್ರೆ ನಮ್ಮದೇ ಆದಂತಹ ಒಂದು ದೇಸಿ ಉಪಕರಣಗಳು ನಮ್ಮ ಕಡೆ ಇರೋದ್ರಿಂದ ಅದರ ಮೇಲೆ ಆಗುವಂತಹ ಖರ್ಚನ್ನು ನಾವು ಕಡಿಮೆ ಮಾಡಬಹುದು. ಅಲ್ಲದೆ ಇಂಥ ಯುವಕರು ಮುಂದೆ ದೊಡ್ಡ ಸಂಶೋಧನೆಯೊಳಗೆ ತೊಡಗಿಕೊಂಡು ಒಂದು ಕೃಷಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಲಾಭವನ್ನ ಮಾಡಿಕೊಡುವಂತಹದ್ದು ಮತ್ತು ತಮ್ಮ ಸಮುದಾಯಕ್ಕೆ ಕೀರ್ತಿ ತರುವಂತಹ ಒಂದು ಕೆಲಸವನ್ನ ಮಾಡ್ತಾರ. ಅಂಥ ಯುವಕರು ತಮಗೆ ಕಂಡು ಬಂದರು ಅಂತಂದ್ರೆ ತಾವು ಅವರಿಗೆ, ರೈತ ಬಾಂಧವರೇ, ಇಂಥ ಉಪಕರಣಗಳನ್ನ ನೀವು ತಯಾರು ಮಾಡಿರಿ, ಅನುಕೂಲಕರವಾದಂತಹ ಒಂದು ಉಪಕರಣ ಅಂಥೇಳಿ ಅವರಿಗೆ ತಾವು ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು. ಇಂಥವ್ರು ನಮ್ಮ ಕಡೆ ಸಾಕಷ್ಟು ಜನ ಸಿಗ್ತಾ ಇದ್ದಾರೆ. ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ನಾವು ಅಂತಹ ಸಂಶೋಧನೆಗಳ ಬಗ್ಗೆ ಕೂಡ ಹೇಳಿದ್ದೀವಿ. ಎಲ್ಲೆಲ್ಲಿ ನಿಮಗೆ ಇಂಥ ಯುವಕರು ಅಥವಾ ಕೃಷಿ ಒಳಗೆ ಹೊಸದೇನನ್ನಾದರೂ ಹುಡುಕಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ರೈತರೇನಿರ್ತಾರೆ, ಅವರಿಗೆ ನಾವೆಲ್ಲರೂ ಕೂಡಿ ಸಪೋರ್ಟ್ ಮಾಡೋಣ. ಅಂತಹ ಪ್ರಯೋಗಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದೊಳಗೆ ಇಡೀ ಕೃಷಿ ಜಗತ್ತಿಗೆ ಅನುಕೂಲಕರವಾಗಿ ಪರಿಣಮಿಸಬಹುದು. ಇವತ್ತು ಭಾರತ ಅಂತಹ ಸ್ಟಾರ್ಟ್ಅಪ್ಗಳಿರ್ಬೋದು ಅಥವಾ ಉಪಕರಣಗಳಿರ್ಬೋದು, ಅವುಗಳನ್ನು ತಯಾರು ಮಾಡುವಲ್ಲಿ ತನ್ನದೇ ಆದಂತಹ ಒಂದು ದೊಡ್ಡ ಸಮೂಹವನ್ನೇ ಹೊಂದದ ಅಂತ ಹೇಳಿ ಹೇಳ್ಬೋದು. ಇಡೀ ವಿಶ್ವದೊಳಗೆ ಜಗತ್ತಿಗೆ ಅನೇಕ ಬಗೆಯ ಸ್ಟಾರ್ಟ್ಅಪ್ಗಳನ್ನು ಕೊಡುವಂತಹ ಒಂದು ಕೆಲಸ ಭಾರತ ಮಾಡ್ತಾ ಇದೆ. ಅಂತಹ ಪ್ರತಿಭಾವಂತರು ನಮ್ಮಲ್ಲಿದ್ದಾರೆ. ಗ್ರಾಮೀಣ ಪ್ರದೇಶದೊಳಗಂತೂ ಸಾಕಷ್ಟು ಪ್ರತಿಭೆಯನ್ನು ನಾವು ನೋಡ್ತಾ ಇದ್ದೀವಿ. ಅಂತಹ ಪ್ರತಿಭೆಗಳಿಗೆ ನಾವು ಸಹಾಯ ಮಾಡಿ ನೀರೆರೆದು ಪೋಷಿಸುವಂತಹ ಒಂದು ಕೆಲಸವನ್ನ ಹಿರಿಯರಾದಂಥವರು ಮಾಡಬೇಕಾಗಿದೆ. ಏನೇನು ಸಪೋರ್ಟ್ ಬೇಕು ಅವರಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಅಥವಾ ಅವರನ್ನ ಬೆಳಕಿಗೆ ತರುವಂತಹ ಒಂದು ವ್ಯವಸ್ಥೆ, ಮಾಧ್ಯಮಗಳ ಮೂಲಕ ಅವರ ಹೆಸರು ಬೇರೆ ಬೇರೆ ಕಡೆ ಪರಿಚಯ ಆಗುವಂತಹ ಒಂದು ಕೆಲಸವನ್ನ ಇವತ್ತಿನ ದಿವಸ ನಾವು ಮಾಡಬೇಕಾಗಿದೆ. ಅಂತಹ ಕೆಲಸವನ್ನ ನಾವು ಮಾಡಿದ್ರೆ ಒಂದು ದೊಡ್ಡ ಆರ್ಥಿಕ ವ್ಯವಸ್ಥೆಗೆ ನಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ಕೊಟ್ಟಂಗ ಆಗ್ತದೆ. ಆದ್ಮೇಲೆ ಈ ವಿಚಾರ ತಮ್ಮ ಗಮನದೊಳಗಿರಲಿ. ನಮ್ಮಲ್ಲಿ ಅನೇಕ ಸಾಕಷ್ಟು ಹುಡುಗರು ಇರ್ತಾರೆ, ಅವರಿಗೆ ಒಳ್ಳೆ ಪ್ರತಿಭೆ ಇರ್ತದೆ. ಅದಕ್ಕೆ ಕೆಲವೊಮ್ಮೆ ಸಪೋರ್ಟ್ ಸಿಗಂಗಿಲ್ಲ, ಕೆಲವೊಮ್ಮೆ ಸಹಾಯ ಸಿಗಂಗಿಲ್ಲ. ಆರ್ಥಿಕವಾಗಿರಬಹುದು, ಸಾಮಾಜಿಕವಾಗಿರಬಹುದು ಅಥವಾ ವೈಯಕ್ತಿಕವಾಗಿ ಕೂಡ ಇರಬಹುದು. ಇಂಥ ಸಂದರ್ಭದೊಳಗೆ ಅಂಥ ಪ್ರತಿಭೆಗಳು ಕಮರಿ ಹೋಗಲಾರ್ದಂಗ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗ್ತದೆ. ಅಂಥ ಪ್ರತಿಭೆಗಳು ಬೆಳಕಿಗೆ ಬಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂಗೆ ಆಗ್ತದೆ. ಈ ಬಗ್ಗೆ ತಾವು ವಿಚಾರ ಮಾಡ್ತೀರಿ ಅಂತ ಹೇಳಿ ಅನ್ಕೋತೀವಿ. ಮತ್ತು ನಮ್ಮ ಆಕಾಶವಾಣಿ ಕೂಡ ತಮಗೆ ಈ ನಿಟ್ಟಿನೊಳಗೆ ಸಹಾಯ ಮಾಡುತ್ತದೆ. ಯಾವತ್ತೂ ಅದು ಸಿದ್ಧ ಇದೆ. ಯಾರು ಇಂಥ ಹೊಸ ಹೊಸ ಕೃಷಿ ಪರಿಕರಗಳನ್ನು, ಸಾಧನಗಳನ್ನು, ಡಿಜಿಟಲ್ ಉಪಕರಣಗಳನ್ನು, ಸ್ಟಾರ್ಟ್ಅಪ್ಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ ಅಥವಾ ಈಗಾಗಲೇ ತಾವು ಮಾಡಿದ್ದೀರಿ, ಅವುಗಳನ್ನು ತಾವು ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಅದನ್ನು ನಾವು ಇಡೀ ನಮ್ಮ ರೈತ ಸಮುದಾಯಕ್ಕೆ ತಿಳಿಸುವಂತಹ ಕೆಲಸವನ್ನ ಮಾಡ್ತೀವಿ. ಇದರಿಂದ ತಮಗೂ ಅನುಕೂಲ ಆಗ್ತದೆ ಮತ್ತು ಯಾರು ಈ ಸಂಶೋಧನೆ ಒಳಗೆ ತೊಡಗಿಕೊಂಡಿದ್ದಾರೆ ಅವರಿಗೂ ಕೂಡ ಹುರುಪು, ಹುಮ್ಮಸ್ಸು, ಸ್ಫೂರ್ತಿ ಬಂದು ಅನುಕೂಲ ಆಗ್ತದೆ. ಇದೇ ನಾವು ಮಾಡುವಂತಹ ಒಂದು ಸಾಮಾಜಿಕ ಕೆಲಸ, ಒಳ್ಳೆ ಕೆಲಸ. ಇಂತಹ ಕೆಲಸವನ್ನ ನಾವು ಎಲ್ಲರೂ ಕೂಡಿ ಮಾಡ್ತಾ ಇರೋಣ, ನಮ್ಮ ಕೃಷಿ ಜಗತ್ತನ್ನ ಸದೃಢಗೊಳಿಸೋಣ ಅಂತ ಹೇಳಿ ಹೇಳ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಫೆಬ್ರವರಿ 8 ಬರುವ ಮಂಗಳವಾರ ಫೆಬ್ರವರಿ 14 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಳೆದ ವಾರ ಯಾವ ರೀತಿಯಾದಂತಹ ಒಂದು ವಾತಾವರಣ ಇತ್ತು, ಅದೇ ರೀತಿಯಾದಂತಹ ಒಳ್ಳೆ ಬಿಸಿಲಿನ ವಾತಾವರಣ ಮುಂದಿನ ದಿನಗಳಲ್ಲಿ ಸಹಿತ ಮುಂದುವರಿತದೆ ಅಂತ ಹೇಳಿ ತಜ್ಞರು ಸೂಚನೆ ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಬಹುದು, ಆದ್ರೆ ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ, ಕೇವಲ ಶೇಕಡ 10% ಅನ್ನುವಂತಹ ಒಂದು ಸೂಚನೆ ಅದ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಮಳೆ ಆಗುವುದಿಲ್ಲ. ತಾವು ನಿರಾತಂಕವಾಗಿ ಏನೇನು ಕೆಲಸಗಳನ್ನ ತಾವು ಪ್ಲಾನ್ ಮಾಡಿಕೊಂಡು ಮುಂದುವರೆಸಿಕೊಂಡು ಹೊಂಟಿರಿ, ಅವುಗಳನ್ನ ತಾವು ಮಾಡಿಕೊಂಡು ಮುಂದುವರಿಬಹುದು. ವಾತಾವರಣದ ಉಷ್ಣತೆ ಬಗ್ಗೆ ಈಗ
ಈಗಾಗಲೇ ನಾನು ಮಾತಾಡಿನಿ, ಮುಂದಿನ ದಿನಗಳಲ್ಲಿ ಅದು ಸ್ವಲ್ಪ ಹೆಚ್ಚಾಗುವಂತಹ ಸೂಚನೆ ಇದೆ. ಅದು ಸಹಜ ಕೂಡ ಹೌದು. ಗರಿಷ್ಠ ತಾಪಮಾನ 32-33 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಸರಾಸರಿಯಾಗಿ ಕನಿಷ್ಠ ಉಷ್ಣತಾಮಾನದೊಳಗೂ ಸಹಿತ ಸ್ವಲ್ಪ ಹೆಚ್ಚಳವನ್ನ ನಾವು ಕಾಣಬಹುದು. 22-23 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಕನಿಷ್ಠ ಉಷ್ಣತಾಮಾನ ಇರಬಹುದಾಗಿದೆ. ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಅಂತಹ ಬದಲಾವಣೆಗಳು ಏನು ಏರುಪೇರುಗಳನ್ನ ನಾವು ಈಗ ನೋಡ್ತಾ ಇಲ್ಲ. ಆದರೂ ಕೂಡ ಯಾವಾಗ ಏನಾಗ್ತದ ಹೇಳಕ್ ಆಗಂಗಿಲ್ಲ. ವಾತಾವರಣದ ಬಗ್ಗೆ ಹೇಳುವಂತಹ ಒಂದು ಸಂದರ್ಭದೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ತಾವು ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಅದಕ್ಕಾಗಿ ತಾವು ಕೇಳುವುದನ್ನ ಮರಿಬಾರದು. ಇದು ಸ್ಥೂಲವಾಗಿ ಆಯಿತು, ಮತ್ತು ಸವಿಸ್ತಾರವಾಗಿ ಜಿಲ್ಲಾವಾರು ಇದೇ ಮಾಹಿತಿ ಅಂತ ಹೇಳಿ ತಾವು ತಿಳ್ಕೊಬೇಕು ಅಂತ ಹೇಳಿ ನಾವು ಸೂಚಿಸ್ತಾ ಇದ್ದೀವಿ. ನ್ಯೂಸ್ ಆನ್ ಏರ್ ಆಪ್ ಅನ್ನ ಇನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಅದನ್ನ ತಮ್ಮ ಮೊಬೈಲ್ನೊಳಗ ಸ್ಥಾಪನೆ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಈಗ ಮುಖ್ಯವಾಗಿ ಯಾಕಂತಂದ್ರೆ ಬಿಸಿಲಿನ ಜಮನ ಶುರುವಾಗುವಂತಹದ್ದು, ಈ ಸಮಯದೊಳಗೆ ಬಹಳಷ್ಟು ಅಕಾಲಿಕ ಮಳೆಯಾಗುವಂತಹ ಸಂದರ್ಭಗಳು ಕೂಡ ಇರ್ತಾವ. ಗುಡುಗು, ಮಿಂಚು, ಸಿಡ್ಲು ಇವುಗಳ ಆರ್ಭಟ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಬೇಸಿಗೆ ಮುಗಿ ತನಕನೂ ಈ ಒಂದು ವಾತಾವರಣ ಇದ್ದೇ ಇರ್ತದೆ. ಅದಕ್ಕೆ ತಾವು ಮೇಘದೂತ ಆಪ್ ಅನ್ನ ಹಾಕೊಳ್ಬೇಕು, ದಾಮಿನಿ ಅನ್ನುವಂತಹ ಆಪ್ ಅನ್ನ ಹಾಕೊಳ್ಬೇಕು. ದಾಮಿನಿ ವಿಶೇಷವಾಗಿ ನಿಮಗೆ ಸಿಡಿಲಿನ ಕುರಿತು ಎಚ್ಚರಿಕೆ ಕೊಡುವಂತಹದ್ದು, ಮಿಂಚುಗಳ ಕುರಿತು ಎಚ್ಚರಿಕೆ ಕೊಡುವಂತಹದ್ದು ಅಡ್ವಾನ್ಸ್ ಆಗಿ ಮಾಡ್ತದೆ. ಅದಕ್ಕೆ ಬಹಳಷ್ಟು ಜನರು ಇದನ್ನ ಉಪಯೋಗ ಮಾಡಿಕೊಂಡು ಅನುಕೂಲ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಮಾಹಿತಿ ಅವರಿಗೆ ಮುನ್ಸೂಚನೆ ಸಿಕ್ಕದ ಅದೇ ರೀತಿಯಾದಂತಹ ವಾತಾವರಣ ಕೂಡ ಅವರು ನೋಡಿದ್ದಾರೆ. ತಮ್ಮ ಅನುಭವ ಕೂಡ ಅದಾಗಿದೆ. ಅದಕ್ಕೆ ಈ ಒಂದು ಆ್ಯಪ್ಗಳೇನದಾವ ಬಹಳ ಅನುಕೂಲಕರವಾದಂತಹ ಆ್ಯಪ್ಗಳು ನಮ್ಮ ರೈತರಿಗೆ. ಮೇಘದೂತ ಆ್ಯಪ್ ಅಂತೂ ನಿಮಗೆ ಮುಂದಿನ 5 ದಿವಸಗಳ ಬಗ್ಗೆ ವಾತಾವರಣದ ಮುನ್ಸೂಚನೆ ಕೊಡ್ತದೆ. ಅದರ ಜೊತೆಗೆ ತಾವು ಬೆಳೀತಾ ಇರುವಂತಹ ಬೆಳೆಗಳೇನಿದಾವ ಅವುಗಳ ದೇಖರೇಖೆ ಬಗ್ಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿ ಇದ್ದೇ ಇರ್ತದೆ. ಅದಕ್ಕೆ ಈ ಆ್ಯಪ್ಗಳು ತಮ್ಮ ಸಂಗಾತಿಗಳಾಗಲಿ ಯಾವತ್ತೂ ನಿಮ್ ಜೊತೆಗೆ ಇರ್ಲಿ ಅಂತ ಹೇಳಿ ಹೇಳ್ತಾ. ಇನ್ನೊಂದು ವಿಷಯ, ಯೂಟ್ಯೂಬ್ ಚಾನಲ್ ಇದೆ ಮೇಘ ಸಂದೇಶದ್ದು, ಅದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು. ಅದರಿಂದ ತಮಗೆ ನೇರವಾಗಿ ಮಾಹಿತಿ ಸಿಗ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.